ನನ್ನನ್ನು ಸಾಕಿ ಬೆಳೆಸಿದಂಥ ನಮ್ಮ ತಾತನವರು ತರಕಾರಿ ವೆಂಕಟಪ್ಪನವರು, ರತ್ನಮ್ಮನವರು, ನಮ್ಮ ಅಜ್ಜಿನೂ ಅಷ್ಟೇ, ಅವರು ನಾನು ಪ್ರಮಾಣ ವಚನ ಸ್ವೀಕರಿಸೋ ದಿನ ತೀರೋದ್ರು. ಅವರು ಹೇಳ್ತಾ ಇದ್ರು, ನಾವು ಬಡವ್ರಿಗೆ ಇನ್ ಟೈಮ್ಗೆ ಸ್ಪಂದಿಸ್ಬೇಕು, ಈ 5 ಆಂಬ್ಯುಲೆನ್ಸಲ್ಲಿ ಒಂದು ನಂಬರ್ ಕೊಟ್ಟಿರ್ತೀನಿ, ನೀವೇನಿಲ್ಲ, ಆ ನಂಬರು ಮನೆ ಮನೆಗೂ ಈಗ ನಮ್ಮ ಆಶಾ ಕಾರ್ಯಕರ್ತರು ನಮ್ಮ ಮುಖಂಡರು ಪಾಂಪ್ಲೆಟ್ ತಲುಪಿಸಿದ್ದಾರೆ. ಒಂದು ಕಾಂಟ್ಯಾಕ್ಟ್ ನಂಬರ್ ಇದೆ, ನೀವು ನಿಮ್ಮೂರು ಮುಖಂಡ್ರಿಗೆ ಹೇಳಿ ಮತ್ತು ಆಂಬ್ಯುಲೆನ್ಸ್ ಡ್ರೈವರ್ಸ್ದು ಎಲ್ಲ ಊರವ್ರಿಗೂ ಒಂದು ಕೊಟ್ಟಿರ್ತೀನಿ, ನೀವು ಆ ಟೆಲಿಕಾಲಿಂಗ್ ನಂಬರ್ಗೆ ಅಟೆಂಡ್ ಮಾಡಿದ್ರೆ ಸಾಕು, ಡೇ ಶಿಫ್ಟಲ್ಲಿ ಇಬ್ರು, ನೈಟ್ ಶಿಫ್ಟಲ್ಲಿ ಇಬ್ರು, ನೀವು ಫೋನ್ ಮಾಡಿದ ತಕ್ಷಣ ಲಿಫ್ಟ್ ಮಾಡ್ತಾರೆ. ಯಾವುದೋ ಒಂದು ಊರಲ್ಲಿ ಯಾರಿಗೋ ಸಮಸ್ಯೆ ಆಯಿತು, ನೀವು ಊರ ಹೆಸರು ಹೇಳಿದ್ರೆ ಸಾಕು, ಸಪೋಸ್ ಇಲ್ಲಿ ಪಕ್ಕದಲ್ಲಿ ಯಾವುದೋ ಒಂದು ಹಳ್ಳಿ ಸುಲ್ತಾನ್ ಪೇಟೆಯಲ್ಲಿ ಯಾರಿಗೋ ಒಬ್ರಿಗೆ ಸಮಸ್ಯೆ ಆಯಿತು, ಆಗ ನಂದಿ ಡ್ರೈವರ್ಗೆ ಇಮಿಡಿಯೇಟ್ ಆಗಿ ನಮ್ಮ ಟೀಮ್ ಕಾಲ್ ಮಾಡಿ ನಿಮ್ಮ ನಂಬರ್ ಕೊಟ್ಟು ಬೇಗ ಕಳಿಸ್ತಾರೆ. ಸೊ ನಾನಿಲ್ಲಿ ತುಂಬ ಶ್ರೀಮಂತರು ವಾಸ ಮಾಡೋ ಕಡೆ ಆಂಬ್ಯುಲೆನ್ಸ್ನ ನಿಲ್ಲಿಸ್ತಾ ಇಲ್ಲಣ, ನಾನು ಈ ಆಂಬ್ಯುಲೆನ್ಸ್ನ ಎಲ್ಲೆಲ್ಲಿ ಜಾಸ್ತಿ ಬಡವರಿದ್ದಾರೆ, ಹಿಂದುಳಿದವ್ರು ಎಲ್ಲಿದ್ದಾರೆ, ಪಾಪ ಬಡತನ ಎಲ್ಲಿದೆ, ಅಲ್ಲೆಲ್ಲ ಆಂಬ್ಯುಲೆನ್ಸ್ ನಿಲ್ಲಿಸಿರ್ತೀನಿ, ಇದನ್ನ ಗ್ಯಾರಂಟಿ ನಾನು ಹೇಳ್ತೀನಿ. ಮತ್ತೆ ಇದು ಸರ್, ಈಗ ಸಡನ್ ಆಗಿ ಗೌರ್ಮೆಂಟ್ ಹಾಸ್ಪಿಟಲ್ಗೆ ನಾನು 3-4 ಆಸ್ಪತ್ರೆ ಅವ್ರ ಜೊತೆನೂ ಮಾತಾಡಿದ್ದೀನಿ, ಸಪ್ತಗಿರಿ ಆಸ್ಪತ್ರೆ ಅವ್ರ ಜೊತೆ ಮಾತಾಡಿದ್ದೀನಿ, MS ರಾಮಯ್ಯ ಅವ್ರ ಜೊತೆ ಮಾತಾಡಿದ್ದೀನಿ, ಆಸ್ಟರ್ ಈ ಕಡೆ ಆಸ್ಪತ್ರೆ, ಈಗ ಮತ್ತೆ ಇಲ್ಲಿ ಭಾಳ ಚಾಲೆಂಜು. ಅಣ್ಣ ಶ್ರೀಮಂತರಿಗೆ ಬೇಕಾದ್ರೆ 0 ಟ್ರಾಫಿಕ್ ಮಾಡಿಸ್ಬೋದು, ಬಟ್ ನಿಜವಾಗ್ಲೂ ಯಾವುದಾದ್ರೂ ನಾನು 5 ಜನ ಡ್ರೈವರ್ಸ್ ಜೊತೆ ನಾನು ಟಚ್ಚಲ್ಲಿ ಇರ್ತೀನಿ. ಯಾವುದಾದ್ರೂ ಪೇಷಂಟ್ನ ಅರ್ಧ ಗಂಟೆಗೆ ಬೆಂಗಳೂರು ತಲುಪಿಸ್ಬೇಕು ಅಂದರೆ ನಾನು ಸರ್ಕಾರದಲ್ಲಿ ಮಾತಾಡಿ 0 ಟ್ರಾಫಿಕ್ ಮಾಡಿ ಕರ್ಕೊಂಡೋಗಿ ಕಾಪಾಡ್ತೀನಿ. ನಾನು ನನ್ನ 5 ವರ್ಷದಲ್ಲಿ ಒಂದು ಮಗುನ ತಂದೆ ತಾಯಿ ಕಳ್ಕೊಳ್ಳೋದೆ ಅವನ ಅನಾಥ ಆಗದೆ ಇದ್ರೆ ಸಾಕು, ನನ್ನ ಈ 5 ವರ್ಷದ ಜೀವನ ಸಾರ್ಥಕ ಆಗೋಯ್ತು. ಯಾಕೆ ಅಂದರೆ ಇದೆಲ್ಲ ಮಾತಾಡಿದ್ದೀನಿ. ಮತ್ತೆ ಕೆಲವರು ಅನ್ಬೋದು, ಸರ್ ಸಡನ್ ಆಗಿ ಹೆಂಗೆ ಆಂಬ್ಯುಲೆನ್ಸ್, ಈ ಆಂಬ್ಯುಲೆನ್ಸ್ ವಿಶೇಷ ಏನಂದ್ರೆ ಬರೀ ಸೀರಿಯಸ್ನೆಸ್ ಆದಾಗೆ ಅಂತಲ್ಲ, ಬಟ್ ನಾನು ಎಲ್ರಿಗೂ ಬಡವ್ರಿಗೆ ರಿಕ್ವೆಸ್ಟ್ ಮಾಡ್ತೀನಿ, ನಿಮಗೇನೋ ಒಂದು ಕಾಲು ತೊಂದರೆ ಆಗಿರುತ್ತೆ, ತುಂಬ ಬಡವ್ರು ಇರ್ತೀರಾ, ನೀವು ನಂದಿ ಹಾಸ್ಪಿಟ್ಲಿಗೆ ಬರಬೇಕು ಇಲ್ಲ ಚಿಕ್ಕಬಳ್ಳಾಪುರ ಹಾಸ್ಪಿಟ್ಲಿಗೆ ಬರಬೇಕು, ಇಂಥದಕ್ಕೆಲ್ಲ ಲೋಕಲ್ ಪಿಕಪ್ ಡ್ರಾಪ್ಗೂ ಸಹ ಈ ಆಂಬ್ಯುಲೆನ್ಸ್ ಬಳಸ್ಬೋದು. ನಿಮಗೇನು ಹೆಚ್ಚು ಕಡಿಮೆ ಆದಾಗ ಮಾತ್ರ ಅಂತಲ್ಲ, ಲೋಕಲ್ ನಾನು ಹೇಳಿದ್ದೀನಿ ಆಂಬ್ಯುಲೆನ್ಸ್ಗೆ ದಿನಕ್ಕೆ 10-20 ಟ್ರಿಪ್ಪು ಲೋಕಲ್ ಪಿಕಪ್ ಡ್ರಾಪ್. ಒಂದು ಬಡವ್ರ ಕುಟುಂಬದ ಸಡನ್ ಆಗಿ ಡಿಸ್ಟ್ರಿಕ್ಟ್ ಹಾಸ್ಪಿಟ್ಲಿಗೆ ಹೋಗಬೇಕು, ವಯಸ್ಸಾಗಿರೋರು ಇರ್ತಾರೆ, ಡಯಾಲಿಸಿಸ್ ಅವ್ರು ಇರ್ತಾರೆ, ಇವ್ರನ್ನೆಲ್ಲ ಸ್ಥಳೀಯ ಆಸ್ಪತ್ರೆಗೆ ಶಿಫ್ಟ್ ಮಾಡ್ತೀವಿ, ಕರ್ಕೊಂಬರ್ತೀವಿ. ಬರೀ ಸೀರಿಯಸ್ ಆದಾಗ, ಎಮರ್ಜೆನ್ಸಿ ಆದಾಗ ಮಾತ್ರ ಇದನ್ನು ಬಳಸಬೇಡಿ. ಈ ಆಂಬ್ಯುಲೆನ್ಸ್ನ ನಡೆಸೋಕ್ಕೆ ತಿಂಗಳಿಗೆ ನನಗೇನಿಲ್ಲ ಅಂದರು 10 ಜನಕ್ಕೆ ನಾನು ಡ್ರೈವರ್ ಕೊಡಬೇಕು, ಸ್ಯಾಲ್ರಿ ಕೊಡಬೇಕು, ಪೆಟ್ರೋಲ್ ಹಾಕ್ಸ್ಬೇಕು, ಆಕ್ಸಿಜನ್ ಸಿಲಿಂಡ್ರು, ವೆಂಟಿಲೇಟ್ರು, ಮಿನಿಮಮ್ 10 ಲಕ್ಷ, ಮ್ಯಾಕ್ಸಿಮಮ್ 16-17 ಲಕ್ಷ ನನಗೆ ತಿಂಗಳು ಖರ್ಚು ಬರುತ್ತೆ. ನಾನು ಯೋಚನೆ ಮಾಡಲ್ಲ, ಹಣ ಇದು ನಾನು ಕಷ್ಟಪಟ್ಟು ಸಂಪಾದಿಸಿರೋ ದುಡ್ಡು, ನಾನು ಚಾಕ್ ಪೀಸ್ ಹಿಡಿದು ಪಾಠ ಮಾಡಿ ಸಂಪಾದಿಸಿರೋ ದುಡ್ಡು, ನಾನು 40-60 ಸೈಟ್ ಮೇಲೆ ದುಡ್ಡು ಹಾಕ್ತಾ ಇಲ್ಲ, ನನಗದು ಬೇಕಾಗೂ ಇಲ್ಲ. ಇವತ್ತಿಗೂ ನನ್ನ ಹೆಸರಲ್ಲಿ ಸ್ವಂತ ಮನೆ ಇಲ್ಲ, ನಾನು ಇವತ್ತು ಮನೆ ತಗೊಳ್ಳೋಕ್ಕೆ ಲೋನ್ಗೆ ಅಪ್ಲೈ ಮಾಡ್ತಿದ್ದೀನಿ, ನನ್ನ ಕಷ್ಟ ನಾನು ಕಟ್ಕೊತೀನಿ, ನಾನೇನೆಲ್ಲ ಇಷ್ಟವರೆಗೂ ಸೇವ್ ಮಾಡಿದ್ದೀನಿ ಅದು ನಿಮಗೆ ಕೊಟ್ಟಿದ್ದೀನಿ, ನಾನು ಕೊಡ್ತಾ ಇರ್ತೀನಿ, ನಾನು ಪ್ರಾಮಾಣಿಕವಾಗಿರ್ತೀನಿ, ನೀವು ನಂಬಿಕೆ ಇಟ್ಟಿದ್ದೀರಾ. ಇದು 5 ವರ್ಷನೂ ನಿರಂತರವಾಗಿ ಸೇವೆ ಮುಂದುವರಿಯುತ್ತೆ, ಇದು ಈ ವರ್ಷಕ್ಕೆ ನಿಲ್ಲಿಸಲ್ಲ, ಏನೋ ಗೆದ್ದು ಬಿಟ್ಟರು ಸ್ಟಾರ್ಟಿಂಗಲ್ಲಿ ಕೊಟ್ಟರು ಅಂತಲ್ಲ. 2ನೇ ವರ್ಷನೂ ಸೀರೆ ಕೊಡ್ತೀನಿ, ಬಟ್ಟೆ ಕೊಡ್ತೀನಿ, ಆಂಬ್ಯುಲೆನ್ಸ್ 5 ವರ್ಷನೂ ನಡೆಯುತ್ತೆ, ನಿಮ್ಮ ಆಶೀರ್ವಾದ ಇದು ಗೆದ್ರೆ ಮತ್ತೊಮ್ಮನೂ ಕೊಡ್ತೀನಿ. ನಾನು ಯಾಕೆ ಅಂದರೆ ನಾನು ತುಂಬ ದೈವ ಬಲದ ಮೇಲೆ ನಂಬಿಕೆ ಇಡೋನು, ದೈವ ಬಲದ ಮೇಲೆ, ಯಾಕೆಂದರೆ ದೇವ್ರ ಆಶೀರ್ವಾದ ಇಲ್ಲದೆ ನೀವಾಗಲಿ ನಾವಾಗಲಿ ಎಲ್ಲಣ, ಬ್ಯಾಕ್ಗ್ರೌಂಡ್ ಇಲ್ಲ, ದುಡ್ಡು ಇಲ್ಲ, ಏನೂ ಇರಲಿಲ್ಲ. ಸಡನ್ನಾಗಿ 1 ತಿಂಗಳು ಮುಂಚೆ ನನ್ನ ಹೆಸರು ಬರುತ್ತೆ, ನಮ್ಮ ಹಿರಿಯ ಮುಖಂಡರು ಒಪ್ಕೊಂತಾರೆ, ಅವ್ರು ರಾತ್ರಿಯಾಗಲು ಅವ್ರು ಹುಡುಗ ಅಂತೇಳಿ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ನನಗೋಸ್ಕರ ದುಡಿತಾರೆ. ಚಿಕ್ಕಬಳ್ಳಾಪುರದಲ್ಲಿ ಒಬ್ಬರು ವ್ಯಕ್ತಿನ ಸೋಲ್ಸಕ್ಕೆ ಆಗಲ್ಲ ಅಂತಿದ್ರು, ಒಬ್ಬ 36 ವರ್ಷದ ಹುಡುಗ ಬಂದು ಕದಲ್ಸ್ಬಿಟ್ನಲ್ಲಣ. ಯಾಕಿದ್ ಹೇಳ್ತಾ ಇದ್ದೀನಿ ಅಂದ್ರೆ ನನಗೂ ನಾನು ನಾನು ತುಂಬಾ ದೇವ್ರ ಮೇಲೆ ನಂಬಿಕೆ ಇಡೋನು, ನನ್ನ ಗಡ್ಡದ ನಾಯಕಳಿ ದುರ್ಗಾ ಮಹೇಶ್ವರಿನ ನಂಬೋನು, ಭೋಗನಂದೀಶ್ವರನ ಆಶೀರ್ವಾದ. 5 ವರ್ಷ ನೀವು ನನಗೆ ಅವಕಾಶ ಕೊಟ್ಟಿದ್ದೀರಾ, ನೀವು ನನ್ನನ್ನು ಗೆಲ್ಸಿದ್ದೀರಲ್ಲ, ಯಂಗ್ಸ್ಟರ್ಸ್ ನಾಳೆ ಬಂದು ಓಟ್ ಕೇಳಿದಾಗ ನೀವು ಓಟ್ ಹಾಕಬೇಕು. ನಾಳೆ ಹಾಕಿದಾಗ ನೋಡಿ, ನಮ್ಮಂಥ ಹುಡುಗರು ಬಂದರೆ, ಅಣ್ಣ ಇವತ್ತು ನಮಸ್ತೆ ಚಿಕ್ಕಬಳ್ಳಾಪುರ ಅಂತ ಮನೆ ಮನೆಗೂ ಈಗಲೇ 3-4 ವಾರ್ಡ್ ಮುಗಿಸಿದ್ದೀನಿ ಅಣ್ಣ, ಅಣ್ಣ ಒಂದು ವಾರ್ಡಲ್ಲಿ ಕನಿಷ್ಠ 1000 ಮನೆ ಇರುತ್ತಣ್ಣ. ನಾನು ಬೆಳಗ್ಗೆ 4 ಗಂಟೆಗೋ 4:30ಗೋ ಬೆಂಗಳೂರು ಬಿಟ್ಟರೆ 5:30-5:45 ಬಂದು ನಾನು ಮತ್ತೆ 6 ಗಂಟೆಗೆ ಮನೆ ಮನೆಗೂ ಹೋಗಿ ಇದು ಆಲ್ಮೋಸ್ಟ್ ಅಲ್ಲಿ ಮಾಡ್ತಿದ್ದೀನಿ. 1000 ಮನೆ ಸುತ್ತೋ ಅಷ್ಟೊತ್ತಿಗೆ ಎಷ್ಟು ಕಷ್ಟ, 70,000 ಮನೆ ಇದೆ ಅಣ್ಣ. ಇದು ಕನಿಷ್ಠ ಅಂದರೆ ನಾನು ಹೇಳ್ತೀನಿ, 1-1.5 ವರ್ಷದಲ್ಲಿ ಈ ಕಾನ್ಸ್ಟಿಟ್ಯೂಯನ್ಸಿಯ ಪ್ರತಿ ಮನೆಗೂ ನಾನು ಬರ್ತೀನಣ. ಕೆಲವ್ರು ಯಾಕೆ ನಮ್ಮ ಊರಿಗೆ ಬರಲ್ಲ ಅಣ್ಣ, ಅದೇನು ಅಂದರೆ ನಾನು ನಿಮ್ಮ ಊರಿಗೆ ಬರೋದು 10 ನಿಮಿಷದ ಕೆಲಸ, ಬಟ್ ಆದರೆ ನಾನು ಅಧಿಕಾರಿಗಳು ತೊಗೊಂಬರ್ಬೇಕು, ಅಲ್ಲಿರೋ PDO ಕರ್ಕೊಂಬರ್ಬೇಕು, ನೀವೊಂದು ಸಮಸ್ಯೆ ಹೇಳಿದ್ರೆ ನಾನು ಇಮಿಡಿಯೇಟ್ಟಾಗಿ ಆ ಸಮಸ್ಯೆನ ಪರಿಹರಿಸಂಗಿರ್ಬೇಕು. ಈಗೆಲ್ಲ ಅಧಿಕಾರಿಗಳು ಇದಾಗ್ತಿದ್ದಾರೆ. ಮತ್ತು ಪಂಚಾಯತಿ ವೈಸ್ ಒಂದು ಮೀಟಿಂಗ್ ಮಾಡ್ತೀವಿ, ನಿಮ್ಗೇನು ನಿವೇಶನಗಳಿದೆ ಅದನ್ನೆಲ್ಲ ಹಂಚ್ತೀವಿ, ಪ್ರಾಮಾಣಿಕವಾಗಿ ನಿಮ್ಮ ಕೆಲಸ ನಾನು ಮಾಡ್ಕೊಡ್ತೀನಿ. ಅಣ್ಣ ಈ ಆಂಬ್ಯುಲೆನ್ಸ್ ಸರ್ವಿಸ್ನೂ ಅಷ್ಟೇ ಚೆನ್ನಾಗಿ ಬಡವ್ರು ಆದಷ್ಟು ಇದನ್ನು
ಬಡವರು ಬಳಸಲಿ. ಕ್ರಿಟಿಕಲ್ ಎಮರ್ಜೆನ್ಸಿ ಇದ್ರೆ ಆಂಬುಲೆನ್ಸ್ ಡ್ರೈವರ್ಸ್ ಇರ್ತಾರೆ, ಒಬ್ಬ ಕೋಆರ್ಡಿನೇಟರ್ ಇರ್ತಾರೆ, ನನಗೆ ಫೋನ್ ಮಾಡಿ, ನಾನು ಕಾಪಾಡ್ತೀನಿ. ನಾನು ದೊಡ್ಡ ದೊಡ್ಡ ಹಾಸ್ಪಿಟಲ್ ಜೊತೆ ಬಡವ್ರು ಯಾರಿದ್ರು ಏನಿದ್ರು ನೋಡಿ, ಮೊನ್ನೆ ನಾನು ನಿಮ್ಮಾಕಲ್ಕುಂಟೆ ನನ್ನ ದಲಿತ ಸಮುದಾಯದ ಜಾಸ್ತಿ ಜನ ಇರ್ತಕ್ಕಂಥ ಎರಡು ವಾರ್ಡಲ್ಲಿ ಮಾಡಿದೆ. ಅಣ್ಣ, ಒಬ್ಬರಿಗೆ ಮೂರು ವಾಲ್ ಬ್ಲಾಕ್ ಆಗಿದೆ, ಅವ್ರಿಗೆ ಗೊತ್ತೇ ಇಲ್ಲ. ಅವತ್ತು ಡಿಟೆಕ್ಟ್ ಮಾಡಿದ್ರೆ ಮೂರು ವಾಲ್ ಬ್ಲಾಕ್ ಆಗಿದೆ. ಈಗ ಹೋಗ್ಬಿಟ್ಟು ಸ್ಟಂಟ್ ಹಾಕ್ಸಿದ್ದೀವಿ. ಇವತ್ತು ಅದು ನೋಡ್ಕೊಳ್ಳಿಲ್ಲ ಅಂದರೆ ಸಡನ್ ಆಗಿ ಯಾವತ್ತೋ ಒಂದಿನ ಸಡನ್ ಆಗಿ ಆರ್ಕಿಟೆಕ್ ಆಗ್ಬಿಡೋದು. ಮೂರು ಜನ ಹೆಣ್ಮಕ್ಳು ಅವ್ರಿಗೆ ಇವತ್ತು ಫ್ರೀಯಾಗಿ ಕರ್ಕೊಂಡೋಗಿ ಬೆಂಗಳೂರಲ್ಲಿ ನಾನು ಸ್ಟಂಟ್ ಹಾಕ್ಸಿದ್ದೀನಿ.